ನನ್ನ ಸ್ಟ್ರೆಂತ್. ಒಂದು ನೀವು, ಒಂದು ರೈಟ್, ಒಂದು ಲೆಫ್ಟ್, ಎರಡು ಕೈ ಗಟ್ಟಿಗಿದ್ರೇ ಒಬ್ಬ ಮನುಷ್ಯ ಎಲ್ಲ ಕೆಲಸ ಮಾಡೋಕ್ಕಾಗೋದು. ಇನ್ನೊಂದು ನನ್ನ ಕುಟುಂಬ, ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ತಮ್ಮ. ಇವರು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ಇವತ್ತಿಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ. ಸೊ ಲವ್ ಯು, ಥ್ಯಾಂಕ್ ಯು. ಆ್ಯಂಡ್ ಮತ್ತೊಮ್ಮೆ ನನ್ನ ಎಲ್ಲ ಡಾರ್ಲಿಂಗ್ಸ್ಗೆ, ನನ್ನ ಎಲ್ಲ ಗೆಳೆಯರಿಗೆ, ಐ ಲವ್ ಯು. ಏಪ್ರಿಲ್ 7 ವೀರಂ ಸಿನಿಮಾ ಥಿಯೇಟ್ರಲ್ಲಿ, ಇದೇ ಥಿಯೇಟರ್, ಮೇನ್ ಥಿಯೇಟರ್, ಎಲ್ಲ ಥಿಯೇಟರಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡ್ತೀನಿ. ಎಲ್ಲ ಬರ್ತೀರಲ್ಲ? ಹಾಗೆ ಚಿತ್ರದ ಕೊರಿಯೋಗ್ರಾಫರ್ ಮುರಳಿ ಸರ್ ಇದ್ದಾರೆ, ದಯಮಾಡಿ ಹೇಳದ್ನಲ್ಲಪ್ಪ. ಮಗ, ಅವನ ಕೈಯಲ್ಲಿರೋ ಮಚ್ಚಿಗೆ ಎಷ್ಟು ಪವರ್ ಇತ್ತು ಇಲ್ವೋ ಗೊತ್ತಿಲ್ಲ, ಅವನ ಕೈಯಲ್ಲಿರೋ ಅಚ್ಚೆಗೆ ಅಷ್ಟು ಪವರ್ ಇತ್ತು. ಸೂಪರ್ ಸರ್, ನಮ್ಗೆ ಅರ್ಥ ಆಗುತ್ತೆ. ಈ ಸಿನಿಮಾ ಎಲ್ಲಿಗೂ ಎಮೋಷನಲ್ ಅನ್ಸುತ್ತೆ, ಎಲ್ಲರ ಕಣ್ಣಂಚಲ್ಲೂ ನೀರಿದೆ. ನನಗೆ ಜಾಸ್ತಿ ಎಮೋಷನಲ್ ಆಗೋದು ಪ್ರತಿ ಸಲ ಫ್ಯಾಮಿಲಿ ಬಗ್ಗೆ ಮಾತಾಡಿದಾಗ ಎಮೋಷನಲ್ ಆಗ್ಬಿಡ್ತೀನಿ. ನಾನು ಸ್ವಲ್ಪ ಎಮೋಷನಲ್ ಫೂಲ್ ನಾನು, ಬಟ್ ಯಾವಾಗ್ಲೂ ಫ್ಯಾಮಿಲಿ ಬಗ್ಗೆ ಮಾತಾಡಿದಾಗ ಜಾಸ್ತಿ ಎಮೋಷನಲ್ ಆಗ್ಬಿಡ್ತೀನಿ ನಾನು. ಸಿನಿಮಾಗೆ ಸಿನಿಮಾ ಎಮೋಷನ್ ಇಲ್ಲಮ್ಮ, ಫುಲ್ ಪವರ್ ಅಜ್ಜೋಶಲ್ ಇದೀನಿ ನಾನು. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಸಂದರ್ಭದಲ್ಲಿ ಮುರಳಿ ಮಾಸ್ಟರ್, ನಮ್ಮ ಕೊರಿಯೋಗ್ರಾಫರ್, ದಯಮಾಡಿ ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊತಿದ್ದೇನೆ.